ವಿಶೇಷವಾಗಿ ಅಪ್ಪಾಜಿ ಇಲ್ಲಿ ಒಂದು ಪೋಸ್ಟರ್ ತುಂಬಾ ಇವತ್ತಿನ ಕಾರ್ಯಕ್ರಮದ ಅಟ್ರಾಕ್ಷನ್ ಆಗಿರೋದೇ ನೀವು ಹೇಳಿದ್ರಿ ಅಪ್ಪಾಜಿ ಅವ್ರ ಗಂಧದ ಗುಡಿಯಿಂದ ಪುನೀತ್ ಅವ್ರ ಗಂಧದ ಆ ಪೋಸ್ಟರ್ನ ನೀವು ಗಮನಿಸಿದಾಗ ಆ ದಿನದ್ದು ಈಗ ಹೇಗೆ ನೆನಪಾಗ್ತಿದೆ ಅಲ್ಲ ಸರ್? ಆ ಪಿಕ್ಚರ್ ಶೂಟಿಂಗ್ ಅಲ್ಲಿ ನಾನು ಇದ್ದೆ ಅಪ್ಪಾಜಿ, ಚಿಕ್ಕ ಹುಡುಗ ಒಂದು 7 ವರ್ಷ ಏನೋ ನನಗೆ, ಆಗ ಗಂಧದ ಗುಡಿ ಅಪ್ಪಾಜಿ ಅವ್ರು ಮಾಡ್ಬೇಕಾರೆ. ಅದಾದ ನಂತರ ಈಗ ಶಿವಣ್ಣ ಅವ್ರು ಮಾಡಿದ್ರು, ಅವಾಗ ನಾನು ಆಕ್ಟ್ ಮಾಡ್ತಿದ್ದೆ. ಈಗ ನನ್ನ ತಮ್ಮ ಮಾಡಿದಾಗ ನಾನು ಹೇಳ್ಬಿಟ್ಟು ಹೋಗಿದ್ದ, ಬಟ್ ನನಗೆ ಈ ಸಿನಿಮಾ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಅವ್ರಿಗೂ ಯಾರಿಗೂ ಹೇಳ್ಕೊಂಡಿಲ್ಲ, ಅವರು ಮಾಡ್ಬಿಟ್ಟು ಹೇಳಬೇಕು ಅಂದ್ಬಿಟ್ಟು ಯಾವ ಮೀಡಿಯಾದಲ್ಲೂ ಇದ್ರ ಬಗ್ಗೆ ನಾವು ದೊಡ್ಡದಾಗಿ ಮಾತಾಡಿಲ್ಲ. ಅವ್ರೇನು ಕಷ್ಟಪಟ್ಟಿದ್ದಾರೆ, ಹೇಗೆ ಮಾಡಿದ್ರು ಅಂತ ಯಾವುದೂ ಹೇಳಿಲ್ಲ ಅವರು. ಇದನ್ನ ನಾವು ನೋಡ್ಬಿಟ್ಟು ಜನಗಳು ನಾವು ಇಡೀ ದೇಶಕ್ಕೆ ಹೇಳೋಣ. ವೈಟ್ ಅಂಡ್ ವೈಟ್ ಡ್ರೆಸ್ ಕೋಡ್ ಹೇಳಿ ತುಂಬಾ ವಿಶೇಷವಾಗಿ ಕಾಣಿಸುತ್ತೆ, ಶಾಂತಿ ಸಂಕೇತವಾಗಿದೆ ಅಪ್ಪಾಜಿ. ಇದು ಅವ್ರ ನಗುನ ಬೆಂಬಲಿಸುತ್ತೆ ಅಪ್ಪಾಜಿ. ಅಪ್ಪು ಅವ್ರ ನಗು ನೋಡಿ, ಭೇದ ಭಾವನೇ ಇಲ್ಲ. ಚಿಕ್ಕ ಮಕ್ಳು ನೋಡಿದ್ರು ನಗ್ತಾರೆ, ದೊಡ್ಡವ್ರು ನೋಡಿದ್ರು ನಗ್ತಾರೆ. ಬಿಳಿ ಬಟ್ಟೆ ಅಂದಾಗ, ಬಿಳಿ ಅಂದಾಗ ನಮ್ಗೆ ನಮ್ಮ ತಂದೆ ಜ್ಞಾಪಕ ಬರ್ತಾರೆ. ರಾಜ್ಕುಮಾರ್ ಅಂದ್ರೆ ಬಿಳಿ ಬಟ್ಟೆ, ಬಿಳಿ ಪಂಚೆ, ಬಿಳಿ ಶರ್ಟ್. ಸೊ ಅಪ್ಪು ಬಂದ ಅವ್ರ ಪ್ರೀತಿ, ಅವ್ರ ನಗು ಅಂದ್ರೆ ಬಿಳಿ. ಅದ್ರಲ್ಲಿ ಏನು ಒಂದು ಕಲ್ಮಶ ಇಲ್ಲ. ಬಿಳಿ ಬಿಳಿ ಕಲರ್ ಬಗ್ಗೆ ನಾವ್ ಯಾರು ಇಲ್ಲ, ಹೇಗಿದೆ ಹೆಂಗಿದೆ ಅಂತ ಹೇಳಕ್ಕೆ ಆಗಲ್ಲ. ಬಿಳಿ ಅಂದ್ರೆ ಚೆನ್ನಾಗಿದೆ ಅಷ್ಟೇ. ತುಂಬಾ ಇಷ್ಟ ಅವ್ರಿಗೆ ಬಿಳಿ ಬಣ್ಣ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರ್ತಾರೆ. ಎಲ್ಲೋ ಒಂದ್ ಕಡೆಯಿಂದ ನೋಡಿದಾಗ ಮೇಲ್ಗಡೆಯಿಂದ ಎಲ್ಲಾರು ಬಿಳಿ ಬಟ್ಟೆ ಹಾಕೊಂಡಾಗ ಅದೊಂದು ಸಂಕೇತವಾಗಿ ಒಂದು ಪ್ರೀತಿ ತೋರಿಸ್ತಂಗೆ. ಮೈ ಪ್ರೆಷರ್ ಅಪ್ಪ, ನಿಮ್ಗೋಸ್ಕರ ಏನ್ ಬೇಕು ಹೇಳಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.